ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ಎಲ್ಲ ನನ್ನ ಸಹೋದರ ಸಹೋದರಿಯರನ್ನು ಕ್ರಿಸ್ತನ ನಾಮದಲ್ಲಿ ವಂದಿಸುತ್ತ ಆಗಸ್ಟ್ ಹತ್ತೊಂಬತ್ತನೇ ತಾರೀಖಿಗೆ ನೇಮಕವಾಗಿರುವ ರಾತ್ರಿಯ ಗೀತೆ ದೇಶದ ಜನರೆಲ್ಲರೇ ಬಲವಾಗಿರ್ರಿ ಎಂದು ಕರ್ತನು ಹೇಳುತ್ತಾನೆ ಕೆಲಸ ಮಾಡಿರಿ ನಾನು ನಿಮ್ಮ ಸಂಗಡ ಇದ್ದೇನೆ ಹಳೆ ಒಡಂಬಡಿಕೆಗಳಲ್ಲಿ ಹಗ್ಗಾಯಿನ ಪ್ರವಾದನ ಗ್ರಂಥ ಎರಡನೇ ಅಧ್ಯಾಯ ನಾಲ್ಕನೇ ವಚನ ಕರ್ತನಲ್ಲಿ ವಿಶ್ವಾಸ ಹೊಂದಿರುವ ಎಲ್ಲರೂ ಕರ್ತನ ಉದ್ದೇಶಗಳ ನೆರವೇರಿಕೆಗೆ ಅಗತ್ಯವಿರುವ ಎಲ್ಲವನ್ನು ಹೊಂದಿದ್ದಾರೆ ಎಂಬ ಕರ್ತನ ಭರವಸೆಯನ್ನು ಅವಲಂಬಿಸಬಹುದು ಕರ್ತನು ತನ್ನವರನ್ನು ಅರಿತಿರುವನು ಆದ್ದರಿಂದ ಈ ವಾಕ್ಯದ ಅರ್ಥದಲ್ಲಿ ಹೇಳಿರುವ ಪ್ರಕಾರ ನಾವೆಲ್ಲರೂ ಬಲವಾಗಿದ್ದು ಕೆಲಸ ಮಾಡೋಣ ಯಾಕೆಂದರೆ ದೇವರು ನಮ್ಮೊಂದಿಗಿದ್ದಾರೆ ನಾವು ಆತನೊಂದಿಗೆ ಕೇವಲ ಸಹ ಕೆಲಸದವರು ಆತನು ವಾಗ್ದಾನ ಮಾಡಿದ ಮಹತ್ತರ ಕಾರ್ಯಗಳನ್ನು ಖಂಡಿತವಾಗಿಯೂ ಸಾಧಿಸುವನು ಆತ್ಮೀಕ ಆಲಯವು ಕಟ್ಟಲ್ಪಡುವುದು ಆದರೆ ಅದಕ್ಕೆ ಸಂಬಂಧಿಸಿದಂತೆ ನಾವು ಎಷ್ಟರ ಮಟ್ಟಿಗೆ ಕರ್ತನಲ್ಲಿ ಬಲಶಾಲಿಯಾಗಿದ್ದೇವೋ ಪೂರ್ಣ ನಂಬಿಕೆಯುಳ್ಳವರಾಗಿದ್ದೇವೋ ಉತ್ಸಾಹದಿಂದ ತುಂಬಿದ್ದೇವೋ ಮತ್ತು ಆತನೊಂದಿಗೆ ಎಷ್ಟರ ಮಟ್ಟಿಗೆ ಸಹ ಕೆಲಸದವರಾಗಿರುತ್ತೇವೋ ಅಷ್ಟರ ಮಟ್ಟಿಗೆ ನಮ್ಮ ವೈಯಕ್ತಿಕ ಆಶೀರ್ವಾದಗಳು ಇರುವವು